ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಜೀವನ ಅಂದ್ರೇ ಹಾಗೆ, ಅಲ್ಲಿ ನಾವು ಅಂದ್ಕೊಂಡ ಹಾಗೆ ಸಾಕಷ್ಟು ಬಾರಿ ಏನೂ ಆಗೋದಿಲ್ಲ. ಜೀವನದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸಂಭವಿಸುವ ಒಂದಷ್ಟು ಘಟನೆಗಳು ಮನುಷ್ಯನ ಜೀವನದ ಪಥವನ್ನು ಬದಲಿಸಿಬಿಡುತ್ತವೆ. ಹೀಗೆ ಅದೊಂದಿನ ನಡೆದ ಘಟನೆ ಈ ಜಗತ್ತಿಗೆ ದಾಸವರೇಣ್ಯನೊಬ್ಬನನ್ನು ಕೊಡುಗೆಯಾಗಿ ಕೊಟ್ಟುಬಿಡ್ತು. ಜಾತಿಯ ವಾಸನೆಯನ್ನು ಬಿಟ್ಟು ಮನುಷ್ಯರಂತೆ ಬದುಕಿ ಅಂತ ಮನುಕುಲಕ್ಕೆ ಉಪದೇಶ ಕೊಟ್ಟ ಆ ಮಹಾನ್ ಸಂತನನ್ನು ನಾವು ಮರೆಯೋದಕ್ಕೆ ಯಾವತ್ತಿಗೂ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರುವ ಆ ಮಹಾನ್ ಸಂತ ಬೇರಿನ್ಯಾರೂ ಅಲ್ಲ, ಅವರೇ ದಾಸಶ್ರೇಷ್ಠ ಕನಕದಾಸರು. ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರಾ ಅಂತ ಕೇಳೋ ಮೂಲಕ ಇಡೀ ಮನುಕುಲವನ್ನು ಜಾತಿ ಮತಗಳ ಕೊಳಕಿನಿಂದ ಹೊರತರೋದಕ್ಕೆ ಪ್ರಯತ್ನ ಮಾಡಿದ ಕನಕದಾಸರಂಥ ಮಹಾಪುರುಷರನ್ನು ಕೂಡ ನಮ್ಮ ರಾಜಕಾರಣಿಗಳು ಇವತ್ತು ಜಾತಿ ರಾಜಕೀಯದ ವಸ್ತುವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು ನಿಜಕ್ಕೂ ದುರಂತ. ಗೆಳೆಯರೇ, 16ನೇ ಶತಮಾನದ ಆ ಸಂತ ಶ್ರೇಷ್ಠರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಅದು ಹಾವೇರಿ ಜಿಲ್ಲೆಯ ಬಾಡ ಅನ್ನೋ ಗ್ರಾಮ. ಅಲ್ಲಿ ಬಚ್ಚಮ್ಮ ಹಾಗೂ ಬೀರಪ್ಪ ಅನ್ನೋ ದಂಪತಿ ನೆಲೆ ಕಂಡುಕೊಂಡಿದ್ರು. ಬೀರಪ್ಪ ಸಮಾಜದ ಪ್ರಮುಖನಾಗಿದ್ದ, ಸಮುದಾಯದಲ್ಲಿ ಹೆಸರು ಸ್ಥಾನಮಾನಗಳಿದ್ವು. ಆದರೆ ಆತನ ಪತ್ನಿ ಬೀಚಮ್ಮನಿಗೆ ಒಂದೇ ಕೊರಗು, ಮಕ್ಕಳಾಗಲಿಲ್ಲ ಅನ್ನೋದು. ಹೀಗಾಗಿ ತಮ್ಮ ಇಷ್ಟದೈವ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನವನ್ನು ಕರುಣಿಸೋದಕ್ಕೆ ಹರಕೆ ಹೊತ್ಕೊಂಡ್ಲು ಆ ತಾಯಿ. ಒಂದು ವೇಳೆ ಮಗು ಆದರೆ ಆ ಮಗುವನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ, ನನಗೊಂದು ಮಗು ಕೊಡು ಅಂತ ಕೇಳಿಕೊಂಡ್ಲು. ಹೀಗೆ ಆಕೆ ತಿರುಪತಿ ತಿಮ್ಮಪ್ಪನ ಬಳಿ ತನ್ನ ಬೇಡಿಕೆಯನ್ನು ಇಟ್ಟ ಕೆಲವೇ ದಿನಗಳಲ್ಲಿ ಆ ಹರಕೆಯ ಫಲವೇನು ಅನ್ನೋ ಹಾಗೆ 1509 ಇಸ್ವಿಲಿ ಬೀಚಮ್ಮ ಬೀರಪ್ಪ ದಂಪತಿಗೆ ಗಂಡು ಮಗು ಹುಟ್ಟಿತು. ವಿಶೇಷ ಏನು ಗೊತ್ತಾ? ಅದೇ ಸಂದರ್ಭದಲ್ಲೇ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಶ್ರೀಕೃಷ್ಣದೇವರಾಯ ಪಟ್ಟಾಭಿಷಿಕ್ತನಾದ. ಒಂದು ಕಡೆ ಧರ್ಮೋದ್ಧಾರಕನ ಆಡಳಿತ ಶುರುವಾದರೆ ಮತ್ತೊಂದು ಕಡೆ ಮಹಾನ್ ಸಂತನ ಜನನ ಆಗಿತ್ತು. ಅವತ್ತು ತಿಮ್ಮಪ್ಪನ ಕೃಪೆಯಿಂದ ಹುಟ್ಟಿದ ಆ ಮಗುವಿಗೆ ಮುಂದೆ ತಿಮ್ಮಪ್ಪ ನಾಯಕ ಅಂತ ನಾಮಕರಣ ಮಾಡಲಾಯಿತು. ಬೀರಪ್ಪನಿಗೆ ಮಗನನ್ನು ತನ್ನಂತೆಯೇ ಪರಾಕ್ರಮಿ ಮಾಡಬೇಕು ಅನ್ನೋ ಇಚ್ಛೆ. ಆದರೆ ತಾಯಿ ಬೀಚಮ್ಮನಿಗೆ ಹತ್ರ ಮಗ ಶಸ್ತ್ರದ ಜೊತೆಗೆ ಒಂದಷ್ಟು ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು ಅನ್ನೋ ಆಸೆ. ಹೀಗೆ ಮಗು ಶಸ್ತ್ರ ಶಾಸ್ತ್ರ ಎರಡನ್ನೂ ಕಲಿತಾ ಇತ್ತು. ಹೀಗಿರುವಾಗಲೇ ಅದೊಂದಿನ ತಂದೆ ಬೀರಪ್ಪ ಅಕಾಲ ಮೃತ್ಯುವಿಗೆ ತುತ್ತಾದರು. ಆ ನಂತರ ಬೀಚಮ್ಮನಿಗೆ ದಿಕ್ಕು ತೋಚಲಿಲ್ಲ. ಬೀರಪ್ಪನ ನಂತರ ಅವರ ಮಗ ತಿಮ್ಮಪ್ಪ ಸಣ್ಣ ವಯಸ್ಸಲ್ಲೇ ಜನಾಂಗದ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ. ಹೀಗೆ ನಾಯಕನಾದ ತಿಮ್ಮಪ್ಪನಿಗೆ ಅದೊಂದಿನ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ತನಗೊಂದು ಗುಡಿ ಕಟ್ಟಿಸಿಕೊಡುವಂತೆ ಕೇಳಿದನಂತೆ. ತನಗೆ ಬಿದ್ದ ಕನಸಿನ ಬಗ್ಗೆ ಅಚ್ಚರಿಗೊಂಡ ತಿಮ್ಮಪ್ಪ ನಾಯಕ ಮುಂದೆ ದೇವರ ಅಣತಿಯಂತೆ ದೇವಾಲಯವೊಂದನ್ನು ಕಟ್ಟೋದಕ್ಕೆ ಮುಂದಾಗ್ತಾನೆ. ದೇವಾಲಯ ಕಟ್ಟಿಸುವ ಕಾರ್ಯ ಭರದಿಂದ ಸಾಗ್ತಾ ಇತ್ತು. ಅಡಿಪಾಯ ಹಾಕೋದಕ್ಕೆ ಭೂಮಿ ಅಗೆಯುತ್ತಿರೋ ಸಂದರ್ಭದಲ್ಲಿ 7 ಗಡಿಗೆಗಳಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಕೂಡ ಅಲ್ಲಿ ಸಿಕ್ತು. ಮೂರ್ತಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ತಿಮ್ಮಪ್ಪ ಮುಂದೆ ಸಿಕ್ಕಿದ ಹಣವನ್ನೆಲ್ಲ ಜನರ ಶ್ರೇಯಸ್ಸು ಹಾಗೂ ಧಾರ್ಮಿಕ ಕಾರ್ಯಗಳಿಗಾಗಿ ವಿನಿಯೋಗಿಸೋದಕ್ಕೆ ಶುರು ಮಾಡಿದ. ಭೂಮಿಯಲ್ಲಿ ಬಂಗಾರ ಸಿಕ್ಕಿದ ಕಾರಣ ಈತ ಮುಂದೆ ಕನಕನಾಯಕ ಅಂತ ಪ್ರಸಿದ್ಧಿ ಹೊಂದುತ್ತಾನೆ. ಹೀಗೆ ತಿಮ್ಮಪ್ಪನಿಗೆ ಕನಕ ಅಂದರೆ ಚಿನ್ನ ಅನ್ನೋ ಹೆಸರು ಬಂತು. ಹೀಗಿರೋ ಹೊತ್ತಲ್ಲೇ ಬಾಡದ ಮೇಲೆ ಶತ್ರು ಪಡೆ ದಂಡೆತ್ತಿ ಬಂತು. ಆ ಯುದ್ಧದಲ್ಲಿ ಪರಾಕ್ರಮಿ ಕನಕನಾಯಕ ಗಂಭೀರವಾಗಿ ಗಾಯಗೊಂಡ. ಇನ್ನು ಬದುಕುಳಿಯೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿರುವಾಗ ಅಲ್ಲಿ ಪವಾಡವೊಂದು ನಡೆದು ಹೋಗುತ್ತೆ. ತಿರುಪತಿಯ ತಿಮ್ಮಪ್ಪ ಈ ಬಾಡದ ತಿಮ್ಮಪ್ಪ ನಾಯಕನಿಗೆ ಪ್ರತ್ಯಕ್ಷನಾಗಿ ತಾಯಿ ಬಚ್ಚಮ್ಮ ಹೊತ್ತ ಹರಕೆಯ ಬಗ್ಗೆ ಈ ಕನಕನಾಯಕನಿಗೆ ನೆನಪಿಸ್ತಾನೆ. ಮುಂದೆ ಕನಸಲ್ಲಿ ಕಂಡ ವೆಂಕಟರಮಣನಿಗೆ ನಿನ್ನ ದಾಸನಾಗ್ತೀನಿ ಅಂತ ಕನಕ ಹೇಳಿದ ಮೇಲೆ ಕನಕನಾಯಕ ಚೇತರಿಸ್ಕೊಳ್ತಾನೆ. ಅಲ್ಲಿಂದ ಆಚೆಗೆ ಕನಕನಾಯಕನಿಗೆ ತನ್ನದು ಯುದ್ಧ ಅಥವಾ ಆಡಳಿತ ನಡೆಸೋದಕ್ಕಾಗಿ ಆದ ಜನ್ಮ ಅಲ್ಲ, ಬದಲಾಗಿ ಭಕ್ತಿಯ ಪಥದಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳೋದಕ್ಕಾಗಿ ತಾನು ಜನ್ಮ ಪಡೆದಿದ್ದೇನೆ ಅನ್ನೋದರ ಅರಿವಾಗುತ್ತೆ. ಹೀಗಾಗಿನೇ ಕನಕರು ಮನೆಯನ್ನು ತೊರೆದು ಗುರುವನ್ನು ಅರಸಿ ಹೊರಡುತ್ತಾರೆ. ಅಲ್ಲಿಂದ ಹೊರಟವರು ಸೀದಾ ಬಂದು ನಿಂತಿದ್ದು ವಿಜಯನಗರಕ್ಕೆ. ಗೆಳೆಯರೇ, ವಿಜಯನಗರದಲ್ಲಿ ಕನಕರಿಗೆ ಸಿಕ್ಕಿದ್ದು ವ್ಯಾಸತೀರ್ಥರು. ತತ್ವಶಾಸ್ತ್ರದಲ್ಲಿ ನಿಸ್ಸೀಮರಾಗಿದ್ದ ವ್ಯಾಸತೀರ್ಥರು ವೇದ ಶಾಸ್ತ್ರೋಪನಿಷತ್ತುಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದ ಯತಿವರೇಣ್ಯರಾಗಿದ್ದರು. ಅಂಥ ವ್ಯಾಸತೀರ್ಥರ ಬಳಿಗೆ ಕನಕರು ಬರ್ತಾರೆ. ಆದರೆ ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸೋದಕ್ಕೆ ವ್ಯಾಸತೀರ್ಥರಿಗೆ ಸಾಕಷ್ಟು ವಿರೋಧಗಳು ಎದುರಾದವು. ಆದರೆ ಅದೆಲ್ಲವನ್ನು ಮೀರಿ ವ್ಯಾಸತೀರ್ಥರು ಕನಕರಿಗೆ ದೀಕ್ಷೆ ಕೊಟ್ಟರು.
ಮುಂದೆ ವ್ಯಾಸರ ಮಾರ್ಗದರ್ಶನದಲ್ಲಿ ತಯಾರಾದ ಕನಕರು ವೇದೋಪನಿಷತ್ತುಗಳನ್ನು ಅಭ್ಯಾಸ ಮಾಡ್ತಾರೆ. ಅದೆಂಥ ಪಂಡಿತೋತ್ತಮನೇ ಆದರೂ ಕನಕರ ಜ್ಞಾನದ ಮುಂದೆ ಕುಬ್ಜ ಅನ್ನಿಸೋಷ್ಟು ಅವರು ಸಾಧನೆಯನ್ನು ಮಾಡ್ತಾರೆ. ಕನಕರ ಶಬ್ದ ಭಂಡಾರ ಅದೆಷ್ಟು ಅಗಾಧವಾಗಿತ್ತು ಅಂದರೆ, ಉಗ್ರಗೊಂಡ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಬಗೆಯನ್ನು ಬಣ್ಣಿಸಿದ ಕೀರ್ತನೆಯೇ ಅವರ ಶಬ್ದ ಸಾಗರಕ್ಕೆ ಸಾಕ್ಷಿ. ಇನ್ನು ಗುರು ವ್ಯಾಸತೀರ್ಥರ ರೀತಿಯಲ್ಲೇ ಕನಕರಿಗೆ ಕೂಡ ದೇವರ ಹಾಡುಗಳು ಹಾಗೂ ಸಂಕೀರ್ತನೆಗಳು ಅಂದರೆ ಅಚ್ಚುಮೆಚ್ಚು. ಕನಕದಾಸರು ತಾವು ಪೂರ್ವಾಶ್ರಮದಲ್ಲಿ ದಂಡನಾಯಕರಾಗಿದ್ದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ರು. ಅಲ್ಲಿಯ ರಾಜವೈಭವ ಹಾಗೂ ಸಾಮ್ರಾಜ್ಯದ ಆಗುಹೋಗುಗಳ ಅನುಭವವನ್ನು ಬರಹ ರೂಪಕ್ಕೆ ತಂದರು. ಅದುವೇ ಮೋಹನ ತರಂಗಿಣಿಯಾಯಿತು. ಕನಕದಾಸರು ತಮಗೂ ಹಾಗೂ ದೇವರಿಗೂ ಇರುವ ಸಂಬಂಧದ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದುಂಟು. ಶ್ರೀಹರಿಯನ್ನು ತಮ್ಮ ಒಡೆಯನಾಗಿ, ಇನಿಯನಾಗಿ, ಹೀಗೆ ಅನೇಕ ವಿಧಗಳಲ್ಲಿ ಸಂಬೋಧಿಸ್ತಾ ಇದ್ರು. ಎಲ್ಲದಕ್ಕಿಂತ ಕನಕರ ಕೀರ್ತನೆಯಲ್ಲಿ ಮನಸ್ಸಿಗೆ ತಟ್ಟುವಂಥದ್ದು ಅಂದರೆ ದಾಸನಾಗು ವಿಶೇಷನಾಗು ಅನ್ನೋ ಕೀರ್ತನೆ. ಅದರ ಉದ್ದಕ್ಕೂ ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಆಶಾ, ಕ್ಲೇಶ ಹಾಗೂ ದೋಷ ಅನ್ನೋ ಮೂರು ಗುಣಗಳನ್ನು ತ್ಯಜಿಸಿದರೆ ಸಾಕು, ಯಾವ ಪುಣ್ಯಕ್ಷೇತ್ರ, ಪವಿತ್ರ ಸ್ನಾನ, ಜಪತಪಗಳ ಅಗತ್ಯ ಇಲ್ಲ ಅಂತ ತೀರಾ ಸರಳವಾದ ಪದಗಳಲ್ಲಿ ಭಕ್ತಿ ಮಾರ್ಗದ ಕಡೆಗೆ ಸಾಗುವ ಬಗೆಯನ್ನು ತಿಳಿಸ್ತಾರೆ ಕನಕದಾಸರು. ಹೀಗೆ ವಿಶೇಷ ಕೀರ್ತನೆಗಳನ್ನು ರಚಿಸುತ್ತಿದ್ದ ಕನಕರಿಗೆ ಉಡುಪಿಯಲ್ಲಿ ನಡೀತು ಅಂತ ಹೇಳಲಾಗುವ ಒಂದು ಅವಮಾನದ ಬಗ್ಗೆ ಇವತ್ತಿಗೂ ಸಾಕಷ್ಟು ರೋಚಕ ಕಥೆಯೊಂದು ಚಾಲ್ತಿಯಲ್ಲಿದೆ. ಅವತ್ತಿಗೆ ವ್ಯಾಸತೀರ್ಥರಿಗೂ ಉಡುಪಿಗೂ ಒಂದು ಬಾಂಧವ್ಯ ಇತ್ತು. ಅದೇ ಗೌರವದ ಮೇರೆಗೆ ಅವರನ್ನು ಉಡುಪಿಗೆ ಆಹ್ವಾನಿಸಲಾಗಿತ್ತು. ಈ ಸಂದರ್ಭದಲ್ಲಿ ವ್ಯಾಸತೀರ್ಥರು ಕನಕರನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಉಡುಪಿಗೆ ಬರ್ತಾರೆ. ಅಲ್ಲಿ ಕನಕರ ಮೂಲಕ ಸಮಾಜದ ಡೊಂಕು ತಿದ್ದುವ ಕಾರ್ಯಕ್ಕೆ ವ್ಯಾಸತೀರ್ಥರು ನಿರ್ಧರಿಸಿದರು. ಉಡುಪಿಗೆ ಕನಕದಾಸರು ಬರೋದರ ಬಗ್ಗೆ ಸಿಡಿಮಿಡಿಗೊಂಡಿದ್ದ ಕೆಲ ಕರ್ಮಠರು ಯಾವುದೇ ಕಾರಣಕ್ಕೂ ಕನಕರನ್ನು ದೇವಾಲಯದ ಒಳಗೆ ಬಿಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದರು. ಹೀಗಾಗಿ ಕನಕದಾಸರು ದೇವಾಲಯದ ಪ್ರಾಂಗಣದಲ್ಲೇ ನಿಂತು ದೇವರನ್ನು ಪ್ರಾರ್ಥಿಸಬೇಕಾಗತ್ತೆ. ಹೀಗೆ ಸುಮಾರು 4 ವಾರಗಳು ಉರುಳಿದವು. ಕನಕದಾಸರನ್ನು ಮಾತ್ರ ಕೃಷ್ಣನ ದರ್ಶನಕ್ಕೆ ಒಳಗೆ ಬರೋದಕ್ಕೆ ದೇವಾಲಯದ ಆಡಳಿತ ಬಿಡಲಿಲ್ಲ. ಕನಕದಾಸರು ಕೂಡ ಕೃಷ್ಣನನ್ನು ನೋಡದೆ ನಾನಿಲ್ಲಿಂದ ಹೋಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರು. ಕೊನೆಗೊಂದಿನ ಪಶ್ಚಿಮ ಅಭಿಮುಖವಾಗಿ ಕೂತಿದ್ದ ಕನಕರಿಗೆ ಅಲ್ಲೇ ದೇವರು ತಿರುಗಿ ದರ್ಶನ ಕೊಟ್ಟ ಅಂತ ಹೇಳಲಾಗುತ್ತೆ. ಆದರೆ ಉಡುಪಿಯ ಕನಕನ ಕಿಂಡಿಯ ಬಗ್ಗೆ ಸ್ವತಃ ಕನಕದಾಸರ ಕೃತಿಗಳಲ್ಲಾಗಲಿ ಮಠದ ದಾಖಲೆಗಳಲ್ಲಾಗಲಿ ಎಲ್ಲೂ ಉಲ್ಲೇಖ ಸಿಗೋದಿಲ್ಲ. ಉಡುಪಿಯ ಕೃಷ್ಣ ವಿಗ್ರಹವನ್ನು ಮಧ್ವಾಚಾರ್ಯರು ಕ್ರಿಸ್ತಶಕ 1238ರಲ್ಲಿ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಕೂಡ ಹೇಳಲಾಗತ್ತೆ. ಅವರಿಗೆ ಕೃಷ್ಣನ ವಿಗ್ರಹ ಪಶ್ಚಿಮದಲ್ಲೇ ಸಿಕ್ಕಿದ್ರಿಂದ ಅದನ್ನು ಪಶ್ಚಿಮಕ್ಕೆ ಪ್ರತಿಷ್ಠಾಪಿಸಿದರು ಅನ್ನೋದು ದಾಖಲೆಗಳಿಂದ ನಮಗೆ ಸಿಗೋ ಮಾಹಿತಿ. ಅದೇನೇ ಆದರೂ ಮುಂದೆ ಪಶ್ಚಿಮದ ಕಿಂಡಿ ಕನಕನ ಕಿಂಡಿ ಅಂತ ಪ್ರಸಿದ್ಧಿಯನ್ನು ಪಡೀತು. ಕನಕದಾಸರ ಆರಾಧ್ಯ ದೈವ ಕಾಗಿನೆಲೆಯಲ್ಲಿರುವ ಆದಿಕೇಶವ, ಹೀಗಾಗಿ ಅವರ ಅಂಕಿತನಾಮ ಕೂಡ ಕಾಗಿನೆಲೆಯ ಆದಿಕೇಶವ ಅಂತಲೇ ಆಗಿತ್ತು. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಾಗಗಳಲ್ಲಿ ಅವರು ನಿರಂತರವಾಗಿ ಸಂಚರಿಸ್ತಾ ಭಕ್ತಿ ಮಾರ್ಗದ ಉಪದೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಅನೇಕ ಧಾರ್ಮಿಕ ಮುಖಂಡರನ್ನು ಭೇಟಿ ಮಾಡಿ ಚಿಂತನ ಮಂಥನಗಳನ್ನು ಮಾಡ್ತಾಯಿದ್ರು. ಅವರ ಸಾಹಸ, ತರ್ಕ, ಅವರಿಗಾದ ಬೇಸರದ ಸಂಗತಿಗಳನ್ನು ಕೀರ್ತನೆಗಳ ವಸ್ತುವನ್ನಾಗಿ ಬಳಸಿಕೊಂಡರು. ತಮ್ಮ ಸಮಕಾಲೀನರು ಹಾಗೂ ಗುರುಗಳಾದ ವ್ಯಾಸತೀರ್ಥರು, ಪುರಂದರದಾಸರ ಅಗಾಧ ಜ್ಞಾನ ಸಂಪತ್ತು, ಪರಮಾತ್ಮನೆಡೆಗೆ ಅವರಿಗಿದ್ದ ನಿಷ್ಕಲ್ಮಷ ಪ್ರೇಮದ ಕುರಿತಾಗಿ ಕೂಡ ಕನಕರು ಹಾಡಿ ಹೊಗಳಿದ್ದಾರೆ. ಕನಕದಾಸರು ಮುಂದೆ ಶ್ರೀವೈಷ್ಣವ ಸಿದ್ಧಾಂತದತ್ತ ಒಲವನ್ನು ಹೊಂದಿದರು ಅನ್ನೋ ಉಲ್ಲೇಖ ಕೂಡ ಸಿಗುತ್ತೆ. ಜೊತೆಗೆ ತಮಗೆ ದಾರಿ ತೋರಿದ ವ್ಯಾಸತೀರ್ಥರ ಚಿಂತನೆಗಳ ಸೆಳೆತದಿಂದಾಗಿ ತಾತ್ವಿಕತೆಯ ಆಕರ್ಷಣೆಗೊಳಗಾದ ಅವರ ಕೀರ್ತನೆಗಳಲ್ಲಿ ಆ ಪ್ರಭಾವ ಎದ್ದು ಕಾಣುತ್ತೆ. ಹೀಗಾಗಿ ಕನಕರ ಅನೇಕ ಕೃತಿಗಳು, ಕೀರ್ತನೆಗಳು ಧರ್ಮದ ಚೌಕಟ್ಟಲ್ಲೇ ಇವೆ. ಇನ್ನು ಕರ್ಮಠ ಬ್ರಾಹ್ಮಣರು ಕನಕರನ್ನು ಅವಮಾನಿಸಿದರು ಅನ್ನೋದು, ಕೊಳಕು ಮನಸ್ಸುಗಳು ಎಲ್ಲಿರೋದಿಲ್ಲ. ಕನಕರಿಗೆ ಕೃಷ್ಣ ಮಂದಿರ ಪ್ರವೇಶವನ್ನು ನಿರಾಕರಿಸಿದವರೂ ಬ್ರಾಹ್ಮಣರೇ, ಅವರಿಗೆ ದೀಕ್ಷೆ ಕೊಟ್ಟ ಗುರು ವ್ಯಾಸತೀರ್ಥರೂ ಬ್ರಾಹ್ಮಣರೇ. ಅದು ಸಮುದಾಯಗಳ ಜಗಳ ಅಲ್ಲ, ಕೇವಲ ಸಣ್ಣ ಮನಸ್ಸುಗಳ ಕುಕೃತ್ಯ ಅಷ್ಟೇ ಇದು. ಇದು ಗೊತ್ತಿದ್ದರಿಂದಲೇ ಕನಕರು ಅದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ತಮ್ಮ ಸಾಧನೆಯನ್ನು ಮುಂದುವರೆಸಿದರು. ಅವತ್ತಿನ ಮೌಢ್ಯಗಳ ವಿರುದ್ಧ ತಮ್ಮ ಕೀರ್ತನೆಗಳಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದರು. ಕನಕದಾಸರು ತಮ್ಮ ಜೀವಿತಾವಧಿಯಲ್ಲಿ ಮೋಹನ ತರಂಗಿಣಿ, ನಳಚರಿತ್ರೆ ಅನ್ನೋ 2 ಮಹಾನ್ ಕೃತಿಗಳನ್ನು ರಚಿಸ್ತಾರೆ. ಹರಿಭಕ್ತಿ ಸಾರ ಹಾಗೂ ರಾಮಧ್ಯಾನ ಚರಿತ್ರೆಗಳು ಕೂಡ ಅವರ ಸಮಾಜದ ಬಗೆಗಿನ ನಿಲುವಿಗೆ ಸಾಕ್ಷಿ ಎನ್ನಿಸ್ಕೊಳ್ಳುತ್ತವೆ. ಆರೋಗ್ಯಪೂರ್ಣ ಸಮಾಜದ ಕನಸು ಕಂಡಿದ್ದ ಸಂತ ಕನಕದಾಸರು ಕ್ರಿಸ್ತಶಕ 1609ರಲ್ಲಿ ಆದಿಕೇಶವನನ್ನು ಸೇರಿಕೊಳ್ತಾರೆ. ಇವತ್ತಿಗೂ ಕೂಡ ಕನಕರ ಅನೇಕ ಹಾಡು ಸಂಕೀರ್ತನೆಗಳು ಜನರ ಬಾಯಲ್ಲಿ ನಲಿದಾಡುವ ಮೂಲಕ ಅವರನ್ನು ಇನ್ನೂ ನಮ್ಮ ನಡುವೆ ಜೀವಂತವಾಗಿರಿಸಿವೆ. ಗೆಳೆಯರೇ,
ಇವತ್ತು ದಾಸಶ್ರೇಷ್ಠ ಕನಕರ ಜಯಂತಿ. ಸಮಸ್ತ ಕನ್ನಡಿಗರ ಮನಸ್ಸುಗಳನ್ನು ಕನಕ ತತ್ವಗಳು ಪ್ರಭಾವಿತಗೊಳಿಸಲಿ. ಜಾತಿಯ ಬೇಲಿಗಳು ಮನಸ್ಸಿನ ಕೊಳಕುಗಳಿಂದ ಕನಕರ ಕೀರ್ತನೆಗಳು ನಮ್ಮನ್ನು ದೂರ ಮಾಡಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.